ಕೆಲಸ ಮಾಡೋರು ಕೆಲಸ ಮಾಡಿದ್ರು ನಮಗೆ ಹಣ ಬಂದಿಲ್ಲ ಮತ್ತೆ ಏನಾದರೂ ಒಂದು ವಾರ ಮಾಡಿದ್ರು ಮಾಡಿದೆವು ಅದರ ಬಾದ ಏನೋ ನಮಗೆ ಹಣ ಕೊಟ್ಟಿಲ್ಲ ಇವತ್ತು ನಾಳಿಗೆ ಇವತ್ತು ನಾಳಿಗೆ ಅಂತ ನಮಗೆ ಏನು ಟೈಮ್ ಇಲ್ತನ ತಂದಾರ ನೋಡ್ರಿ ಹಾ 3 ತಿಂಗಳಾಯ್ತು 4 ತಿಂಗಳಾಯ್ತು ಕರೆಕೇನೆ ನಮಗೆ ದುಡ್ಡು ಬಂದಿಲ್ಲ ನಾವು ಗರಿಬರು ನಾವು ಕೆಲಸ ಮಾಡಿ ಬದುಕೋರು ಮತ್ತೆ ಏನಾದರೂ ಅಂದ್ರೆ ನಾವು ಈಗ ದಂಧೆ ಮಾಡಿದ್ಕ ನಮಗೆ ಏನು ಕೆಲಸ ರೊಕ್ಕ ಕೊಟ್ಟಿಲ್ಲ ನಾವು ಹ್ಯಾ ಮಾಡಿ ಬದುಕಬೇಕು ಕೆಲಸ ಮಾಡಿದ್ರೆ ಏನು ಮಾಡ್ತೀರೋ ಮಾಡ್ರಿ ದಂಧೆ ಏನು ಮಾಡ್ರಿ ಇದು ನಮ್ಮ ಇದರ ಮಾಡಿದೆ ಮೌಂದಪುರದ ಹಳೆಂಬೂರ್ ಪಂಚಾಯತ್ ಕೊಟ್ರ ಸರ್ ನಮ್ಮ ಊರಾಗ ಕುಳ್ಳಕ್ಕೆ 8 ದಿವಸ ಕೊಡ್ತಾರ ಕೊಟ್ರು ಬಿ ಮತ್ತೆ ಏನದ ಅಂದ್ರು ದುಡ್ಡು ಸರಿ ಕುಳ್ಳಕ್ಕಿಲ್ಲ ಮತ್ತೆ ನಾವು ಮಾರ್ತಿಂಬ ತನಕ ನಮ್ಮ ಹೊಟ್ಟೆ ತುಂಬೋದಿಲ್ಲ ಮತ್ತೆ ಏನಂತಾರ ಅವರು ಏನದ ಅದು ಟ್ಯಾಕ್ಸ್ ಕಟ್ರಿ ಇದ್ರು ಟ್ಯಾಕ್ಸ್ ಕಟ್ರಿ ಅಂತಾರ ನಾವು ಗರಿಬರು ಏನು ಮಾಡ್ಕೆಲು ಕೆಲಸ ಮಾಡಿದ್ರೆ ನಮ್ಮ ಹೊಟ್ಟೆ ತುಂಬೋದು ಮತ್ತೆ ಏನದ ಅಂದ್ರು ನಳ್ಳಿಗೆ ನೀರು ಬರೋದಿಲ್ಲ ನೀರು ಸರಿ ಬಿಡೋದಿಲ್ಲ ಮತ್ತೆ ಏನದ ಅಂದ್ರು ನಮಗೆ ದುಡ್ಡು ಕೊಟ್ಟಿಲ್ಲ ನಾವು ಏನು ಬಿಲ್ ಕಟ್ಟಿಲ್ಲ ಮನ್ ರೈಟ್ಸ್ ಸಂಘಟನೆ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆ ಅಂಬೇಡ್ಕರ್ ಸರ್ಕಲ್ ನಿಂದ ಈ ಜಿಲ್ಲಾಧಿಕಾರಿಗಳ ಕಚೇರಿವರಿಗೆ ಏನು ಬೃಹತ್ ಪ್ರತಿಭಟನೆ ಮುಖಾಂತರ ಏನು ಮನವಿ ಕೊಟ್ಟಿದೆವು ಕಾರಣ ಅಂದ್ರೆ ಈ ಹಳೆಂಬೂರು ಪಂಚಾಯತ್ದಾಗ ಏನು ಮುಖ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಾರ ಸುಮಾರು 6 ತಿಂಗಳು ಹಿಡಿದು ನಾವು ಮೂಮೆಂಟ್ ಮಾಡ್ಕೊತಾ ಬಂದಿದ್ದೆವು ಅವ್ರು ಕಳಪೆ ಮಟ್ಟ ಕಾಮಗಾರಿ ಮಾಡಿರ್ತಾರೆ ಹಾಗೂ ಈ ಲೇಬರ್ಗಳು ಏನು ಕೂಲಿ ಕೆಲಸ ಮಾಡ್ತಾರೆ ಅವ್ರು ಹಾಕೊಂಡಾಗ ದುಡ್ಡು ಏನು ಜಮ್ ಮಾಡಲ್ರು ಇಂಥ 10 ಹಲವಾರು ಬಾರಿ ರಾಜ್ಯ ಸರ್ಕಾರನಕ್ಕೂ ಕೂಡ ಮುಖ್ಯಮಂತ್ರಿಗಳ ಅವರಿಗೂ ಕೂಡ ಒಂದು ಮನವಿ ಸಲ್ಲಿಸಿದೆವು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅವ್ರ ಗಮನಕ್ಕೆ ತಂದಿದೆವು ಸಹಾಯಕ ನಿರ್ದೇಶಕರಿಗೆ ಅವ್ರ ಗಮನಕ್ಕೆ ತಂದಿದೆವು ಆದರೂ ಕೂಡ ಅವ್ರು ಕಣ್ಣು ಮುಚ್ಕೊಂಡು ಕುಂತಾರ ಇದಕ್ಕೆ ನಾವು ಖಂಡಿಸ್ತೇವೆ ಯಾಕಂತ ಹೇಳಿದ್ರೆ ಇಂಥ ಬಡವರು ಇವರು ಇಂಥ ಮೇಲಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಈಗ ಕಣ್ಣು ಮುಚ್ಕೊಂಡು ಕುಂತಾವ ಅಂದ್ರೆ ನನಗೆ ನಾಚಿಕೆ ಆಗ್ಲತ್ತದ ಯಾಕಂತ ಹೇಳಿದ್ರೆ ಒಂದು ಸಣ್ಣ ಸಣ್ಣ ವಿಷಯಗಳಿಗೆ ಇವ್ರು ಇಲ್ಲಿ ಇದು ಒಂದು ಬಡವರಿಗೆ ಬಡವರಿಗೆ ನ್ಯಾಯ ಸಿಗುವಂಥ ಒಂದು ಅಧಿಕಾರಿಗಳು ಮಾಡಲು ಹೋಗ್ಯಾರ ಇದು ಇಲ್ಲಿಗೆ ಹೋರಾಟ ನಿಂದಿರಲ್ಲ ಮುಂದೆ ಬರೋ ದಿನಗಳಲ್ಲಿ ಇದೇನು ಇವರು ಏನು ವಜೆ ಆಗಲಿಲ್ಲ ಅಂದ್ರೆ ಸೇವೆಯಿಂದ ವಜೆ ಆಗಲಿಲ್ಲ ಅಂದ್ರೆ ಒಂದು ವಾರದಾಗ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಬೇಕಾಯ್ತದ ಅಂತೇಳಿ ಈ ಸಂದರ್ಭದಾಗ ಹೆಚ್ಚಿಸ್ತೀನಿ ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಈ ಬೀದರ್ ತಾಲೂಕಿನ ಅಲಿಯಂಬರ ಗ್ರಾಮದಲ್ಲಿ ಬಹಳಷ್ಟು ಭ್ರಷ್ಟಾಚಾರಗಳು ಮಾಡ್ತಾರ ಇವರು ಈ ಮೇಲಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರಲಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಇವ್ರು ಇಷ್ಟೂ ಮಂದಿ ಎಲ್ಲ ಏನದ ಅಂದ್ರೆ ಭ್ರಷ್ಟ ಅಧಿಕಾರಿಗಳಿಗೆ ಕುಮ್ಮುಕೊಳ್ಳತ್ತಾರ ಈ ಹೋರಾಟಗಳು ನಾವು ಇಂಥ ಮಳೆಗಾಲ ದಿನಕ್ಕೆ ಯಾಕೆ ಮಾಡಿದ್ದೇವ್ರಿ ಮಮದಪುರ ಗ್ರಾಮದಾಗ ಕೂಲಿ ಕಾರ್ಮಿಕರು 7 ದಿನ ಕೆಲಸ ಮಾಡಿದಾರ ಅವ್ರು ತನಿಖೆಗಂತ ಬರ್ತಾರೆ ಹೋಗಿ ನೀವುಗಳು ಅವರು ಯಾರು ಭ್ರಷ್ಟರಿಗೆ ಕುಮ್ಮು ಕೊಡ್ತಿರಲ್ಲ ಅವರು ತನಿಖೆ ಮಾಡಿ ನಿಮಗೆ ರೊಕ್ಕ ಹಾಕ್ಸ್ಲಕ್ಕೆ ಹಚ್ತಾರೆ ಅಂತ ಹೇಳಿ ಒಂದು 2 ತಿಂಗಳಾಗ್ಲಕ್ಕೆ ಬಂತು ಮೇಡಮ್ ಅವರೇ ಮತ್ತೆ ಕೆಲಸ ಮಾಡಕ್ಕೆ ಮತ್ತೆ ಅವ್ರ ಅಧಿಕಾರಿಗಳು ಬಂದು ಬರ್ಕೊಟ್ಟಾರಲ್ಲ ಮತ್ತೆ ನೀವು ಅವ್ರು ದುಡ್ಡು ಹಾಕಬೇಕಲ್ಲ ಹಾಕ್ರಿ ಅಂತ ಹೇಳಿದ್ರೆ ಏನೋ ಟಿ ಪಿದ ವರದಿ ಬರಬೇಕಂತ ಇವ್ರು ನೆಮರುಗಳು ತೆಗಿಸಿ ಬೋಗಸ ಬಿಲ್ಗಳು ಕೆಲಸ ಮಾಡಲ್ಲ ಎಷ್ಟೋ ಪ್ರೂಫ್ಗಳು ಹಚ್ಕೊಳ್ಳತ್ತಿದ್ದೇವೆ ಈ ಇವರು ಮೇಲಧಿಕಾರಿಗಳು ಏನು ಅಧಿಕಾರಿಗಳಿಗೆ ರಕ್ಷಣೆ ಮಾಡಕ್ಕೆ ಬಂದಾರ ಭ್ರಷ್ಟರಿಗೆ ಕುಂಭ ಕೊಟ್ಟು ಏನು ಜನರ ಪರವಾಗಿ ಇವ್ರು ಕೆಲಸ ಮಾಡಕ್ಕೆ ಬಂದಾರ ಅಂತ ನನಗೆ ಗೊತ್ತಾಗಲ್ಲ ಹೊಂಟದ ಇದಕ್ಕೆ ನಾ ಸಂಪೂರ್ಣವಾಗಿ ಖಂಡಿಸ್ತ ಈಗ ಯಾಕಂದ್ರೆ ಈ ಮಾತುಗಳು ನಾವು ಯಾಕೆ ಹೇಳ್ತೇವೆ ಅಂದ್ರೆ ಭಾಳಷ್ಟು ನಾವು ಮನನೊಂದು ಮಾತಾಡ್ತಿದ್ದೇವೆ ಈ ಕೂಲಿ ಕಾರ್ಮಿಕರು ಪಾಪ ಯಾಕೆ ಬರ್ತಾವ ಕೆಲಸಗಳು ಬಿಟ್ಟು ಇಲ್ಲಿಗೆ ಯಾಕೆ ಬಂದಾರ ಅಂದ್ರೆ ಮಾಡಿನಂಥ ದುಡ್ಡುಗಳು ಇವ್ರಿಗೆ ಹಾಕಿಲ್ಲ ಅವರು ಈ ಒಂದು 15 ದಿವಸನ ಸಮಯ ಕೊಟ್ಟು ನೋಡ್ತಾ ಈ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹೊಸರು ಬಂದಾರ ಅವ್ರ ಮೇಲೆ ನಮಗೊಂದು ಒಳ್ಳೆ ಅಭಿಪ್ರಾಯ ಅದ ಏನು ಈ ಭ್ರಷ್ಟರಿಗೆ ತೆಗೆದಾಕಿ ಈ ಸಹಾಯಕ ನಿರ್ದೇಶಕ ಏನು ತಾಲೂಕು ಪಂಚಾಯತ್ ಅಧಿಕಾರಿಗಳರ ಇವರಿಗೆ ಬೀದರ್ ಜಿಲ್ಲೆಯಿಂದ ವರ್ಗಾವಣೆ ಮಾಡಬೇಕು ಈ ಜೈಗಿ ಅಲಿಯಂಬರ್ ಗ್ರಾಮ ಪಂಚಾಯತ್ ಬಿಡಬೇಕು ಇವ್ರಿಗೆ ವರ್ಗಾವಣೆ ಮಾಡೋದಲ್ಲ ಇವ್ರಿಗೆ ಕೆಲಸದಿಂದ ವಜಾಗೊಳಿಸ್ಬೇಕಂತೇಳಿ ನಾ ಆಗ್ರಹಿಸ್ತಾ ಇದ್ದೇನೆ